If you like the video, hit the like button. And please don't forget to subscribe our channel. For more videos, press the bell button. ಏಕಾಂಬರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ತಮಿಳುನಾಡಿನ ಕಾಂಚೀಪುರಂನಲ್ಲಿದೆ. ಕಾಂಚೀಪುರಂ ಭಾರತದ 7 ಪವಿತ್ರ ನಗರಗಳಲ್ಲಿ ಒಂದಾಗಿದೆ. ಇನ್ನು ಏಕಾಂಬರೇಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋದಾದರೆ, ಈ ದೇವಸ್ಥಾನವು ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರಕೃತಿಯ 5 ಅಂಶಗಳಾದ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇವುಗಳನ್ನು ಪಂಚಭೂತಗಳು ಎಂದು ಕರೆಯುತ್ತಾರೆ. ಪ್ರಕೃತಿಯ ಅಂಶಗಳ ಪ್ರತೀಕವಾಗಿ 5 ಕ್ಷೇತ್ರಗಳಲ್ಲಿ 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇದನ್ನೇ ಪಂಚಭೂತ ಕ್ಷೇತ್ರಗಳು ಅಂತ ಕರೀತಾರೆ. ವೀಕ್ಷಕರೇ, ಹಾಗಾದರೆ ಆ ಪಂಚಭೂತ ಕ್ಷೇತ್ರಗಳು ಯಾವುವು ಮತ್ತು ಎಲ್ಲಿ ಅಂತ ತಿಳಿಯೋಣ, ಬನ್ನಿ. ಮೊದಲನೆಯದಾಗಿ ಆಕಾಶಲಿಂಗ. ಆಕಾಶಲಿಂಗವನ್ನು ತಿಲ್ಲೈ ನಟರಾಜ ಸ್ವಾಮಿ ಅಂತ ಕರೀತಾರೆ. ಈ ದೇವಸ್ಥಾನವು ಚಿದಂಬರಂ ಎಂಬುವ ಸ್ಥಳದಲ್ಲಿದೆ. ಪೃಥ್ವಿಲಿಂಗ. ಪೃಥ್ವಿಲಿಂಗವನ್ನು ಏಕಾಂಬರೇಶ್ವರ ಸ್ವಾಮಿ ಅಂತ ಕರೀತಾರೆ. ಈ ದೇವಸ್ಥಾನವು ಕಾಂಚೀಪುರಂ ಎಂಬುವ ಸ್ಥಳದಲ್ಲಿದೆ. ಜಲಲಿಂಗ ಅಥವಾ ಜಂಬುಲಿಂಗ. ಜಲಲಿಂಗವನ್ನು ಜಂಬುಲಿಂಗೇಶ್ವರ ಸ್ವಾಮಿ ಅಂತ ಕರೀತಾರೆ. ಈ ದೇವಸ್ಥಾನವು ತಿರುಚಿ ಹತ್ತಿರದ ತಿರುವನೈ ಕಾವಲ್ ಎಂಬುವ ಸ್ಥಳದಲ್ಲಿದೆ. ಅಗ್ನಿಲಿಂಗ. ಅಗ್ನಿಲಿಂಗವನ್ನು ಅರುಣಾಚಲೇಶ್ವರ ಸ್ವಾಮಿ ಅಂತ ಕರೀತಾರೆ. ಈ ದೇವಾಲಯವು ತಿರುವಣ್ಣಾಮಲೈ ಎಂಬುವ ಸ್ಥಳದಲ್ಲಿದೆ. ವಾಯುಲಿಂಗ. ವಾಯುಲಿಂಗವನ್ನು ಕಾಳಹಸ್ತೇಶ್ವರ ಅಂತ ಕರೀತಾರೆ. ಈ ದೇವಾಲಯವು ಆಂಧ್ರ ಪ್ರದೇಶದ ಕಾಳಹಸ್ತಿ ಎಂಬುವ ಸ್ಥಳದಲ್ಲಿದೆ. ವೀಕ್ಷಕರೇ, ಹಾಗಾದರೆ ಯಾಕೆ ಇಲ್ಲಿನ ಲಿಂಗವನ್ನು ಏಕಾಂಬರೇಶ್ವರ ಅಂತ ಕರೀತಾರೆ ಅಂದರೆ, ಏಕಾಂಬರ ಎಂದರೆ ಒಂಟಿ ಮಾವಿನ ಮರ. ಇದರ ಕೆಳಗೆ ಲಿಂಗ ಪ್ರತಿಷ್ಠಾಪನೆಯಾಗಿರುವುದರಿಂದ ಇದನ್ನು ಏಕಾಂಬರೇಶ್ವರ ಅಂತ ಕರೀತಾರೆ. ವೀಕ್ಷಕರೇ, ಇಲ್ಲಿನ ಇತಿಹಾಸವನ್ನು ನಾವು ನೋಡೋದಾದರೆ, ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಶಿವನು ಧ್ಯಾನ ಮಾಡುತ್ತಿರಲು ಶಿವನ ತಪಸ್ಸನ್ನು ಪರೀಕ್ಷಿಸಲೆಂದು ಪಾರ್ವತೀ ದೇವಿಯು ತನ್ನ ಬೆರಳುಗಳಿಂದ ಶಿವನ ಕಣ್ಣುಗಳನ್ನು ಮುಚ್ಚುತ್ತಾರೆ. ಇದರಿಂದಾಗಿ ಭೂಮಿಯಲ್ಲಿ ಹಲವು ವರ್ಷಗಳು ಸಂಪೂರ್ಣವಾಗಿ ಕತ್ತಲೆ ಆವರಿಸಿತು. ಪಾರ್ವತೀ ದೇವಿಯ ಕೃತ್ಯದಿಂದ ಕೋಪಗೊಂಡ ಶಿವನು ಪಾರ್ವತಿಯನ್ನು ಶಪಿಸುತ್ತಾರೆ. ನಂತರ ತನ್ನ ತಪ್ಪನ್ನು ಅರಿತುಕೊಂಡ ಪಾರ್ವತೀ ದೇವಿಯು ತನ್ನ ಶಾಪ ವಿಮುಕ್ತಿಗೊಳಿಸಿಕೊಳ್ಳಲು ತಪಸ್ಸಿಗಾಗಿ ಭೂಮಿಗೆ ಬರುತ್ತಾರೆ. ಭೂಮಿಗೆ ಬಂದ ಪಾರ್ವತೀ ದೇವಿಯು ಒಂದು ಮಾವಿನ ಮರದ ಕೆಳಗೆ ಮರಳಿನಿಂದ ಲಿಂಗವನ್ನು ಪ್ರತಿಷ್ಠಾಪನೆಗೊಳಿಸಿ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿರುತ್ತಾರೆ. ಹೀಗೆ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿರಲು ಒಮ್ಮೆ ಪಕ್ಕದಲ್ಲಿ ಹರಿಯುತ್ತಿರುವ ನದಿಯು ಉಕ್ಕಿ ಬರಲು, ಆ ಪ್ರವಾಹದಿಂದ ಶಿವಲಿಂಗವನ್ನು ರಕ್ಷಿಸಲು ಪಾರ್ವತೀ ದೇವಿಯು ಲಿಂಗವನ್ನು ಅಪ್ಪಿಕೊಂಡಳು. ತನ್ನ ಭಕ್ತಿಯಿಂದ ಸಂತಸಗೊಂಡ ಪರಮೇಶ್ವರನು ಪ್ರತ್ಯಕ್ಷನಾಗಿ ಪಾರ್ವತೀ ದೇವಿಯನ್ನು ಮದುವೆಯಾದರೆಂಬ ಪ್ರತೀಕವಿದೆ. ಇದರ ಪ್ರತೀಕವಾಗಿ ದೇವಸ್ಥಾನದ ಆಲಯದ ಬಾಗಿಲ ಎಡ ಮತ್ತು ಬಲ ಗೋಡೆಗಳ ಮೇಲೆ ಇದಕ್ಕೆ ಸಂಬಂಧಪಟ್ಟ ಚಿತ್ರಕಲೆಗಳನ್ನು ನಾವು ಕಾಣಬಹುದು. ವೀಕ್ಷಕರೇ,
ಹಾಗೆ ಈ ದೇವಸ್ಥಾನದ ನಿರ್ಮಾಣದ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ದೇವಾಲಯವನ್ನು ಕ್ರಿಸ್ತಶಕ 600ರಲ್ಲಿ ನಿರ್ಮಾಣಗೊಳಿಸಲಾಗಿದೆ ಹಾಗೂ ಈ ದೇವಸ್ಥಾನವು 25 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು, ಇದರ ಮುಖ್ಯ ಗೋಪುರವು 192 ಅಡಿ ಎತ್ತರ ಇದ್ದು ಭಾರತದಲ್ಲಿಯೇ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ. ಹಾಗೂ ದೇವಸ್ಥಾನದ 4 ದಿಕ್ಕುಗಳಲ್ಲಿ 4 ಗೋಪುರಗಳನ್ನು ನಾವು ಕಾಣಬಹುದು. ಪ್ರತಿ ಗೋಪುರವು ಸುಮಾರು 50 ಮೀಟರ್ಗಳಷ್ಟು ಎತ್ತರವಿದೆ. ವೀಕ್ಷಕರೇ, ಮತ್ತೊಂದು ಪ್ರಮುಖ ವಿಚಾರವೇನೆಂದರೆ, ಈ ದೇವಸ್ಥಾನದಲ್ಲಿರುವ ವಿಗ್ರಹವನ್ನು ಮಣ್ಣಿನಿಂದ ನಿರ್ಮಿಸಲಾಗಿದೆ. ಇನ್ನು ದೇವಾಲಯದ ಒಳಭಾಗದಲ್ಲಿ 1008 ಲಿಂಗಗಳನ್ನು ನಾವು ನೋಡಬಹುದು. ಹಾಗೂ ದೇವಾಲಯದ ಮುಖ್ಯ ಆಲಯದಲ್ಲಿ 1000 ಸ್ತಂಭಗಳನ್ನು ಸಹ ನಾವಿಲ್ಲಿ ನೋಡಬಹುದು. ಮತ್ತೊಂದು ಪ್ರಮುಖ ವಿಚಾರವನ್ನು ನೋಡೋದಾದರೆ, ಇಲ್ಲಿನ ಮಾವಿನ ಮರ ಸುಮಾರು 3500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಈ ಮಾವಿನ ಮರದ 4 ಕೊಂಬೆಗಳು 4 ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಬಿಡುತ್ತಿತ್ತು ಎನ್ನಲಾಗಿದೆ. ಈ ಮಾವಿನ ಮರದ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಸಂತಾನವಿಲ್ಲದ ದಂಪತಿಗಳು ಈ ಮಾವಿನ ಮರದಿಂದ ಬೀಳುವ ಹಣ್ಣನ್ನು ತಿಂದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಈ ಮಾವಿನ ಮರದ ಕಾಂಡವನ್ನು ಮಾತ್ರ ನಾವಿಲ್ಲಿ ಕಾಣಬಹುದು. ಈ ಕಾಂಡವನ್ನು ದೇವಸ್ಥಾನದ ಒಳಗೆ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಇರಿಸಿದ್ದಾರೆ. ಹಾಗೂ ಈ ಮರದ ಜಾಗದಲ್ಲಿ ಮತ್ತೊಂದು ಮಾವಿನ ಮರವನ್ನು ನೆಟ್ಟಿದ್ದಾರೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 5:30ರಿಂದ ರಾತ್ರಿ 10 ಗಂಟೆಯವರೆಗೂ 6 ಪೂಜೆಗಳನ್ನು ದೇವರಿಗೆ ಸಲ್ಲಿಸುತ್ತಾರೆ. ಇಷ್ಟೆಲ್ಲ ವಿಶೇಷವನ್ನು ಹೊಂದಿರುವ ಏಕಾಂಬರೇಶ್ವರ ದೇವಸ್ಥಾನವನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಹಿಟ್ ದ ಲೈಕ್ ಬಟನ್ ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಫಾರ್ ಮೋರ್ ವಿಡಿಯೋಸ್, ಪ್ರೆಸ್ ದಿ ಬೆಲ್ ಬಟನ್.